ಎಲ್ಲರಿಗೂ ನಮಸ್ಕಾರ ಮಾಡಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಬಂದಿದ್ದೇವೆ ಇವತ್ತು ಸಹ ಅಂತಹ ಮತ್ತೊಂದು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಬಂದಿದ್ದೇನೆ ಎಲ್ಲರೂ ಕ್ಷೇಮವೇ ಎಲ್ಲರೂ ಚೆನ್ನಾಗಿದ್ದೀರಲ್ಲ ಈಗಿನ ಹವಾಮಾನಕ್ಕೆ ಆರೋಗ್ಯ ಕೆಡುವುದು ಸಾಧ್ಯತೆ ಹೆಚ್ಚಾಗಿದೆ ಎಲ್ಲರೂ ಎಚ್ಚರವಾಗಿರಿ ಇವತ್ತು ನಾನು ಹೇಳೋದು ಮನುಷ್ಯರಿಗೆ ಇರುವಂತಹ ಒಂದು ಆತುರದ ಜೀವನ ಆತರ ಎಲ್ಲದಕ್ಕೂ ಆತುರ ಆ ಪಟ್ಟು ಎಲ್ಲವನ್ನೂ ಕಳೆದುಕೊಳ್ಳುತ್ತಾರೆ ಮನಶಾಂತಿಯನ್ನು ಕಳೆದುಕೊಳ್ಳುತ್ತಾರೆ ಮನೆಯ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಾರೆ ಕೊನೆಗೆ ನಿದ್ರೆಯನ್ನು ಕಳೆದುಕೊಳ್ಳುತ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಬದುಕುತ್ತಿರುವಂತಹ ಜನಗಳ ಜೀವನವೇ ಒಂದು ರೀತಿಯಲ್ಲಿ ಕಷ್ಟ ಕಾರ್ಪಣ್ಯಗಳಿಂದ ಕೂಡಿರುತ್ತದೆ ಆಗುತ್ತದೆ ಎಂಬುದನ್ನು ಯಾರಾದರೂ ಯೋಚನೆ ಮಾಡಿದ್ದೀರಾ ಪ್ರತಿಯೊಂದನ್ನು ನಾವು ನಮ್ಮ ನಮ್ಮಷ್ಟಕ್ಕೇ ದುಡಿದುಕೊಳ್ಳಬೇಕು ನಾವು ನಮ್ಮಷ್ಟಕ್ಕೇ ಮಾಡಿಕೊಳ್ಳಬೇಕು ನಾವು ನಮ್ಮ ಜೀವನವನ್ನು ಯಾವ ರೀತಿಯಲ್ಲಿ ರೂಪಿಸಿಕೊಳ್ಳಬೇಕೆಂಬುದನ್ನು ತಿಳಿದುಕೊಂಡಾಗ ಮಾತ್ರ ನಾವು ನೆಮ್ಮದಿಯಿಂದ ಜೀವನ ಸಾಗಿಸಲು ಸಾಧ್ಯ ಅದನ್ನು ಪ್ರತಿಯೊಬ್ಬರು ನೆನಪಿಟ್ಕೊಬೇಕು ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಎನೇಬಲ್ ಮಾಡಿಕೊಂಡ್ರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರುವಂತಹ ಪ್ರತಿಯೊಂದು ವಿಡಿಯೋವು ನೋಟಿಫಿಕೇಶನ್ ಮೂಲಕ ನಿಮ್ಮ ಮೊಬೈಲಿಗೆ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ನೋಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ಸಿಯಾಗುತ್ತೀರಿ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೀರಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಲು ಮರೆಯಬೇಡಿ ಯಾಕೊತ್ತಾ ನಿಮ್ಮೆಲ್ಲರ ಪ್ರೋತ್ಸಾಹವೇ ನಮಗೆ ಇಂತಹ ವಿಡಿಯೋಗಳನ್ನು ತಯಾರಿಸಲು ಪ್ರಚೋದನೆಯಾಗುವುದು ಈಗ ನಾನು ನೋಡಿ ನೀವು ಯಾವುದಾದ್ರೂ ಒಂದು ವಿಷ ಸಿನಿಮಾ ನೋಡ್ತಾ ಇದ್ದರೆ ಅದರ ಕೊನೆ ಹೇಗಾಗಿರ್ಬೋದು ಅದರ ಕೊನೆ ಹೇಗಿರ್ಬೋದು ಎಂಬುದನ್ನು ನೋಡುವಲು ಆ ಪಡುತ್ತೀರಿ ಅದೇ ರೀತಿ ಒಂದು ಕಾ ಒಂದು ಧಾರಾವಾಹಿಯನ್ನು ನೋಡುವುದಾದರೂ ನೋಡಿ ಅದ್ರಿಗೆ ಕೊನೆ ಹೇಗಿರ್ಬೋದು ಅಂತೇಳಿ ಮತ್ತೊಂದು ಮತ್ತೊಂದು ದಿನ ಮತ್ತೊಂದು ದಿನ ಮತ್ತೊಂದು ದಿನಕ್ಕಾಗಿ ಕಾಯ್ತಾ ಇರ್ತೀರಿ ಅದರ ಧಾರಾವಾಹಿಗಳನ್ನ ಮಿಘಾ ಕಾಯ್ತಾ ಇರ್ತೀರಿ ಯಾಕೆ ಮನುಷ್ಯನಿಗೆ ಒಂದು ಕುತೂಹಲ ಹೇಗಿರುತ್ತದೆ ಕೊನೆ ಹೇಗಾಗಿರುತ್ತದೆ ಅಂತ ಈ ಕೆಲವರಿಗೆ ಮ ಏನಾದರೂ ಒಂದು ಆಗುತ್ತೆ ಅಥವಾ ಏನಾದರೂ ಜೀವನದಲ್ಲಿ ನನ್ನ ಅಲ್ಲಿ ಆಗಿರುವಂತಹ ಈ ಕೇಸನ್ನು ಯಾವಾಗ ಮುಗೀತದೆ ಹೇಗೆ ಮುಗೀತದೆ ಎಂಬುದನ್ನು ತಿಳಿಯಲು ಅವರು ಜ್ಯೋತಿಷಿಗಳ ಹತ್ರ ಹೋಗ್ತಾರೆ ನನಗೆ ಹುಟ್ಟುವ ಮಗು ಗಂಡೋ ಎಣ್ಣು ಅಂತ ತಿಳ್ಕೊಳ್ಳೋಕ್ಕೂ ಸಹ ಹಲವಾರು ವಿಚಾರಗಳನ್ನು ಜನಗಳು ಡಾಕ್ಟ್ರುಗಳ ಬಳಿ ಕೇಳಿ ತಿಳಿದುಕೊಳ್ಳೋ ಪ್ರಯತ್ನ ಮಾಡ್ತಾರೆ ಹಾಗೆ ಪ್ರತಿಯೊಂದಕ್ಕೂ ಮನುಷ್ಯನಿಗೆ ಆತುರ ಜಾಸ್ತಿ ಈ ಇವು ಆಗಬೇಕಾಗಿದ್ದು ಆಗುತ್ತೆ ಇವತ್ತಲ್ಲ ನಾಳೆ ಆಗುತ್ತೆ ಅದನ್ನು ಏನಾಗುತ್ತೆ ಹೇಗಿರುತ್ತದೆ ಏನು ಎಂಬ ಒಂದು ಕುತೂಹಲ ಪ್ರತಿಯೊಬ್ಬ ಮನುಷ್ಯರನ್ನು ಕಾಡುತ್ತಿರುತ್ತದೆ ಅದೇ ಮನುಷ್ಯನನ್ನು ಜೀವನದ ಮುಂದಕ್ಕೆ ಮುಂದಕ್ಕೆ ತಳ್ಳುತ್ತಾ ಇರೋದು ಆದರೆ ಯಾರು ನಾವು ಯಾತಕ್ಕಾಗಿ ಈ ಥರ ಯೋಚನೆ ಮಾಡ್ತೀವಿ ನಮ್ಮ ಯೋಚನೆ ಏನು ನಾಳೆ ನನ್ನ ಜೀವನ ಹೇಗಿರುತ್ತದೆ ನಾಳೆ ನಾನು ಹೇಗಿರುತ್ತೇನೋ ನನಗೆ ಕೆಲಸ ಇರುತ್ತೋ ನನಗೆ ದುಡಿಯೋಕ್ಕೆ ಸಾಧ್ಯವಾಗುತ್ತೋ ನನಗಿರುವ ಕೆಲಸ ಹೋಗುತ್ತದೋ ಅಂದರೆ ಅನಾವಶ್ಯಕವಾದ ನೆಗೆಟಿವ್ ಯೋಚನೆಗಳನ್ನು ಅದೇ ನೆಗೆಟಿವ್ ಥಾಟ್ಸ್ ಅನ್ನು ಮಾಡ್ತಾನೆ ಮಾಡ್ತಾನೆ ಅವರ ಜೀವನ ಕಳೆದು ಹೋಗುತ್ತದೆ ಈ ರೀತಿ ಜೀವನ ಕಳೆದು ಹೋಗುವುದರಿಂದ ಯಾರಿಗೆ ಲಾಭ ಯಾರಿಗೂ ಲಾಭ ಇಲ್ಲ ಆದುದರಿಂದ ಪ್ರತಿಯೊಬ್ಬರು ಏನು ಮಾಡಬೇಕು ಮೊದಲು ನಿಮ್ಮ ಜೀವನದ ಬಗ್ಗೆ ನೀವು ಒಂಗನಸು ಕಾಣಬೇಕು ನಾಳೆ ಏನಾಗುತ್ತೋ ಎಂಬುದನ್ನು ನೀವು ಚಿಂತೆ ಮಾಡಬಾರ್ದು ಕಳೆದು ಹೋದ ದಿನಗಳ ಬಗ್ಗೆ ನೀವು ಯೋಚನೆ ಮಾಡಬಾರ್ದು ಮುಂದೆ ನನ್ನ ಭವಿಷ್ಯ ಚೆನ್ನಾಗಿರಲು ನಾನು ಏನು ಮಾಡಬೇಕು ಎಂಬುದರ ಬಗ್ಗೆ ಯೋಚನೆ ಮಾಡಿ ನನ್ನ ಏನಾಗುತ್ತೆ ಎಂಬುದನ್ನು ನೀವು ಯೋಚನೆ ಮಾಡಿ ನಾಳೆ ನನ್ನದು ಏನಾಗುತ್ತದೆ ನನ್ನ ಜೀವನ ಹೇಗಿರುತ್ತದೆ ಎಂಬುದರ ಬಗ್ಗೆ ಯೋಚನೆ ಮಾಡುವೆ ನನ್ನ ಜೀವನ ಚೆನ್ನಾಗಿರಬೇಕು ಸುಖವಾಗಿರಬೇಕು ಎಂಬುದರ ಬಗ್ಗೆ ನೀವು ಯೋಚನೆ ಮಾಡಬೇಕು ಆವಾಗ ಮಾತ್ರ ನಿಮ್ಮ ಜೀವನ ಚೆನ್ನಾಗಿರುತ್ತದೆ ಈ ಕೆಲವರಿಗಿದೆ ಮಲಗಿದ ಕೂಡಲೇ ಯೋಚನೆ ಚಿಂತೆಗಳು ನಾಳೆ ಏನಾಗುತ್ತೋ ನನ್ನ ಜೀವನ ಕೆಟ್ಟೋಗುತ್ತೋ ನನ್ನ ಜೀವನಕ್ಕೆ ಏನಾಗುತ್ತೋ ನನ್ನ ಏನಾಗುತ್ತೋ ನನಗೆ ಊಟ ಮಗು ಹೆಣ್ಣೋ ಗಂಡೋ ನನಗೇನಾಗುತ್ತೋ ನಮ್ಮ ಮುಂದೆ ಏನಾಗುತ್ತೋ ನನ್ನ ಮದುವೆ ಆಗುತ್ತೋ ನನ್ನ ಮದುವೆ ಆದಮೇಲೆ ನನ್ನ ಜೀವನ ಹೇಗಾಗಿರುತ್ತೋ ನನಗೆ ಅದನ್ನು ನನ್ನ ಸಂಸಾರವನ್ನು ನಡೆಸಿಕೊಂಡು ಹೋಗುವಂತಹ ಒಂದು ಕೆಪಾಸಿಟಿ ನನಗಿದೆಯಾ ಎಂಬುದರ ಬಗ್ಗೆ ಜನಗಳು ಚಿಂತಾಕ್ರಾಂತರಾಗ್ತಾರೆ ಹೀಗೆ ಚಿಂತೆ ಮಾಡುವುದರಿಂದ ಏನು ಉಪಯೋಗ ಇಲ್ಲ ಆದುದರಿಂದ ನೀವೇನು ಮಾಡಬೇಕು ನಾಳೆಯೇ ಚಿಂತೆ ಬಿಟ್ಟುಬಿಡಿ ನಾಳೆ ನನ್ನ ನನ್ನ ಜೀವನ ಸುಖವಾಗಿರಬೇಕು ಭದ್ರವಾಗಿರಬೇಕು ಎಂಬುದನ್ನು ಮಾತ್ರ ಯೋಚನೆ ಮಾಡಿ ಅದಕ್ಕಾಗಿ ಪ್ರಯತ್ನ ಮಾಡಿ ಅದಕ್ಕಾಗಿ ಏನು ಮಾಡಬೇಕು ಅಂತಹ ಬಂದೋಬಸ್ತ್ಗಳನ್ನು ಮಾಡಿಕೊಳ್ಳಿ ಆ ಬಂದೋಬಸ್ತ್ ಅಂದರೆ ಏನು ನನ್ನ ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸಿಕೊಳ್ಳಲು ಏನು ದಾರಿ ಇದೆ ನಾನು ನನಗೆ ಬಂದ ದುಡಿಮೆಯನ್ನು ಉಳಿಸಿ ಬೆಳೆಸಿಕೊಂಡು ಬರಲು ಹೇಗೆ ಸಾಧ್ಯ ನನ್ನ ಮಕ್ಕಳ ಶಿಕ್ಷಣವನ್ನು ನಾನು ಯಾವ ರೀತಿ ಮಾಡಬೇಕು ಅವರಿಗೆ ಶಿಕ್ಷಣ ಕೊಡಿಸಲು ಏನು ಮಾಡಬೇಕು ಅದಕ್ಕೆ ಈಗಿನಿಂದಲೇ ನಾನು ಉಳಿತಾಯ ಮಾಡಿದರೆ ಮುಂದೆ ಅವರ ಶಿಕ್ಷಣಕ್ಕೆ ಒಳ್ಳೆಯದಾಗುತ್ತದೆ ಅದಕ್ಕಾಗಿ ನಾನು ಯಾವ ರೀತಿ ಮಾಡಬಹುದು ಎಂಬುದನ್ನು ಯೋಚನೆ ಮಾಡೋಕ್ಕೆ ಹೊರತು ನಾಳೆ ಅವರ ಶಿಕ್ಷಣಕ್ಕೆ ನಾನು ಏನು ಮಾಡಲಿ ಅವರೇ ವಿದ್ಯಾಭ್ಯಾಸ ಮಾಡಿಸೋಕ್ಕೆ ನನ್ನ ಹತ್ರ ಹಣ ಇಲ್ಲವಲ್ಲ ಅವರ ಬಾಳು ಏನಾಗುತ್ತೋ ಎಂಬ ಚಿಂತೆಯನ್ನು ಯಾವತ್ತೂ ಮಾಡಿ ನೀವು ಎಂದು ಉದ್ಧಾರ ಆಗುವುದಿಲ್ಲ ನಾನು ಮದುವೆ ಆಗಬೇಕು ಮದುವೆ ಆಗಬೇಕಾದ್ರೆ ನನಗೆ ಸಿಗುವ ಹೆಣ್ಣು ಯಾವ ರೀತಿ ಇರುತ್ತೋ ಅಥವಾ ನನಗೆ ಸಿಗುವ ಗಂಡು ಯಾವ ರೀತಿ ಇರುತ್ತೋ ಅವರು ನನ್ನ ಜೊತೆ ಹೊಂದ್ಕೊಂಡು ಹೋಗ್ತಾವೋ ಅವರು ನನ್ನನ್ನು ಯಾವ ರೀತಿ ನೋಡ್ಕೊಳ್ತಾರೋ ನನ್ನ ಬಗ್ಗೆ ಏನು ತಿಳ್ಕೊಳ್ತಾರೋ ಎಂಬಂತಹ ಒಂದು ಚಿಂತೆ ನಿಮ್ಮನ್ನು ಕಾಡತೊಡಗಿದರೆ ನಿಮಗೆ ಯಾವುದರಲ್ಲೂ ತೃಪ್ತಿ ಇರೋದಿಲ್ಲ ಯಾವುದರಲ್ಲೂ ನೆಮ್ಮದಿ ಇರೋದಿಲ್ಲ ಯಾವುದರಲ್ಲೂ ಸಮಾಧಾನ ಆಗಿರೋದ್ರಲ್ಲ ನಾಳೆ ನನ್ನ ಮದುವೆ ಆಗುತ್ತದೆ ಅಂದರೆ ಆ ಮದುವೆ ಆಗುವಂತಹ ಜೋಡಿ ಗಂಡಾದರೆ ಗಂಡು ಹೆಣ್ಣಾದರೆ ಹೆಣ್ಣು ಆ ಜೋಡಿ ಹೇಗಿರುತ್ತದೆ ಎಂಬುದನ್ನು ನೀವು ಹೀಗೆ ಚಿಂತೆ ಮಾಡಬೇಡಿ ನಿಮಗೆ ಸಿಗುವಂಥ ಜೋಡಿಯೊಂದಿಗೆ ನೀವು ಯಾವ ರೀತಿ ಬದುಕಬಲ್ಲೆವು ಯಾವ ರೀತಿ ಹೊಂದಿಕೊಂಡು ಹೋಗಬಲ್ಲೆವು ಎಂಬುದರ ಬಗ್ಗೆ ಯೋಚನೆ ಮಾಡಿ ಹೊರತು ನಾಳೆ ನನಗೆ ಏನಾಗಬಹುದು ನನ್ನ ಜೋಡಿ ನನ್ನನ್ನು ಇಷ್ಟಪಡ್ತೋ ಇಲ್ಲವೋ ನಾಳೆ ಬ ಒಟ್ಟಿಗೆ ಜೀವನ ಮಾಡಿದ ಕೂಡಲೇ ನಮ್ಮಿಬ್ಬರಲ್ಲಿರುವಂತಹ ನ್ಯೂನತೆಗಳನ್ನು ಪರಸ್ಪರ ಹಂಚಿಕೊಂಡು ಗಲಾಟೆ ಮಾಡಿ ಬೇರೆ ಆಗ್ತೇವೇನೋ ಎಂಬ ಚಿಂತೆ ನೀವು ಬಂದರೆ ನಿಮ್ಮ ಜೀವನದಲ್ಲಿ ನೆಮ್ಮದಿ ಇರೋದಿಲ್ಲ ನಿಮಗೆ ನಿದ್ದೆ ಇರೋದಿಲ್ಲ ಊಟ ಮಾಡೋಕ್ಕಾಗೋದಿಲ್ಲ ನೀವು ಯಾರ ಮಾತನ್ನು ಕೇಳೋದಿಲ್ಲ ನೀವು ಕೊರಗುತ್ತಾನೇ ಇರ್ತೀರಿ ಅದನ್ನದೇ ಏನು ಮಾಡಬೇಕು ನಾಳೆಯ ಬಗ್ಗೆ ನೀವು ಚಿಂತೆ ಮಾಡೋದಾದರೆ ನೀವು ಇವತ್ತು ಏನು ಮಾಡಬೇಕು ಎಂಬುದರ ಬಗ್ಗೆ ಚಿಂತೆ ಮಾಡಿ ಇವತ್ತು ನಾನು ಏನು ಮಾಡಿದರೆ ನನ್ನ ನಾಳಿನ ಜೀವನ ಎಂಬುದನ್ನು ಯೋಚನೆ ಮಾಡಿ ಜೀವನದಲ್ಲಿ ಹಲವು ವಿಧದಲ್ಲಿ ಹಲವರು ಈ ರೀತಿ ಯೋಚನೆ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಏನು ಅಂದರೆ ನಾಳೆ ಏನಾಗುತ್ತೆ ಎಂಬುದು ಚಿಂತೆ ಇಲ್ಲ ನಾನು ಮಾಡುವ ಕೆಲಸದಿಂದ ನನಗೆ ಲಾಭ ಬರುತ್ತೋ ನಾನು ಮಾಡುತ್ತಿರುವ ನನ್ನ ಬೆಳೆ ಇಟ್ಟಿದ್ದೀನಿ ನಾನು ಜಮೀನಲ್ಲಿ ಬೆಳೆ ಇಟ್ಟಿದ್ರಿ ಆ ಬೆಳೆ ಬರುತ್ತದೋ ಇಲ್ಲವೋ ಆ ಜ ಸರಿಯಾಗಿ ಬಂದು ಬರುತ್ತದೋ ಇಲ್ಲವೋ ಎಂಬ ಸಂಶಯ ನಿಮ್ಮನ್ನು ಮೂಡ್ ಮೂಡಲು ಆ ಬೆಳೆಯ ಬಗ್ಗೆ ನಿಮಗೆ ಗಮನ ಇರದೆ ನೀವು ಚಿಂತೆಯಲ್ಲೇ ಮುಳುಗೋಗ್ತೀರಿ ಹಾಗೆ ಬರಗಾಲ ಬರುತ್ತೋ ಇಲ್ಲೋ ಮಳೆ ಹೆಚ್ಚಾಗುತ್ತೋ ಇಲ್ಲೋ ಇಂಥ ಚಿಂತೆಗಳೇ ಪ್ರತಿಯೊಬ್ಬ ಮನುಷ್ಯನನ್ನು ಅವರನ್ನು ಹಿಂದೆ ಕೇಳೀತಾ ಇರುತ್ತದೆ ನಾನು ಕೆಲಸ ಮಾಡಿದ್ರೆ ಏನು ಉಪಯೋಗಪ್ಪ ನಾನು ಮಳೆ ಬರಲ್ಲ ಬರಗಾಲ ಬರುತ್ತೆ ನನ್ನ ಬೆಳೆನ ಹಾಳಾಗಿ ಹೋಗುತ್ತೆ ಇಲ್ಲ ನನಗೆ ಮಳೆ ಹೆಚ್ಚಾಗಿ ಬರುತ್ತೆ ಅದು ಮಳೆ ಬಂದು ನನ್ನ ಬೆಳೆ ನಾಶ ಆಗುತ್ತೆ ನಾನು ಯಾಕೆ ಬೆಳೆ ಇರಲಿ ಎಂಬ ಚಿಂತೆ ಆಗುತ್ತೆ ಇನ್ನು ಕೆಲಸಕ್ಕೆ ಹೋಗೋನು ನಾನು ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡಿದ್ರೆ ಸರಿಯಾಗುತ್ತೋ ಇಲ್ಲೋ ನನ್ನ ಬ ಮೇಲಧಿಕಾರಿಗಳಿಗೆ ನನ್ನ ಕೆಲಸ ಇಷ್ಟವಾಗುತ್ತೋ ಇಲ್ಲೋ ನಾನು ಅವರಿಂದ ಬೈಗುಳ ಕೇಳಬೇಕಾಗುತ್ತೇನೋ ನನ್ನ ಕೆಲಸಕ್ಕೆ ಹೆಚ್ಚ ಸಂಚಕಾರ ಬರ್ಬೋದು ಏನೆಂಬ ಚಿಂತೆ ಬರುತ್ತೆ ಆದರೆ ಈ ರೀತಿ ನೀವು ಚಿಂತೆಗಳನ್ನು ಮಾಡ್ತಾ ಹೋದರೆ ಜೀವನ ಎಂಬುದು ಒಂದು ನರಕ ಯಾತನೆ ಆಗುತ್ತದೆ ಎಂಬುದರಲ್ಲಿ ಸಂಬ ಸಂಶಯವೇ ಇಲ್ಲ ಅದುದರಿಂದ ನಾವೇನು ಮಾಡಬೇಕು ನಾವು ಇಂದು ಮಾಡುವ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ಇವತ್ತು ನಾನು ಏನು ಕೆಲಸ ಮಾಡಬೇಕು ಅದನ್ನು ನಾನು ಸರಿಯಾಗಿ ಮಾಡಬೇಕು ಬೆಳೆ ಇಡುವನು ಅದಕ್ಕೆ ಬೇಕಾದಂಥ ಬೀಜವನ್ನು ಬಿತ್ತಬೇಕು ಅದಕ್ಕೆ ಬೇಕಾದ ಗೊಬ್ಬರವನ್ನು ಒದಗಿಸಿಕೊಡಬೇಕು ಮಳೆ ಇಲ್ಲದಿದ್ದರೆ ನೀರನ್ನು ಒದಗಿಸಿಕೊಡಬೇಕು ಕಾಲ ಕಾಲಕ್ಕೆ ಕಳೆ ಕೀಳಬೇಕು ಅದಕ್ಕೆ ಏನು ಬೇಕೋ ಆರೈಕೆಗಳನ್ನು ನಾವು ಮಾಡ್ತಾ ಇರಬೇಕು ಮುಂದೇನಾಗುತ್ತೆಂಬ ಚಿಂತೆ ನೀವೇ ಬೇಡ ನೀವು ಬಿತ್ತಿ ಉತ್ತು ಬಿತ್ತಿ ಬೆಳೆದ ಬೆಳೆಯು ನಿಮ್ಮ ಕೈಗೆ ಬರೋದೇಲೆ ನಿಮಗೆ ಸಂತೋಷ ಆಗುತ್ತೆ ಆದರೆ ಅದು ಬರುತ್ತೋ ಇಲ್ಲೋ ಎಂಬ ಸಂಶಯದಿಂದ ನೀವಿದ್ದರೆ ನೀವು ಬೆಳೆ ತೆಗೆಯೋದಿಲ್ಲ ಬೆಳೆ ತೆಗೆಯೋಕ್ಕಾಗೋದೇ ಇಲ್ಲ ನಿಮ್ಮ ಬೆಳೆ ಭೂಮಿ ಬರಡಾಗಿ ಬಿದ್ದಿರುತ್ತದೆ ಅದೇ ರೀತಿ ನಾವು ಕೆಲಸ ಹುಡುಕಿದರೆ ನನಗೆ ಕೆಲಸ ಸಿಗುತ್ತೋ ಇಲ್ಲೋ ನನಗೆ ಕೆಲಸ ಸಿಗೋದೇ ಏನು ಮಾಡ್ತೀನಿ ಇಂಥ ಸಂಶಯಗಳು ಬಂದಾಗ ಅದೇ ಅವನಿಗೆ ಕೆಲಸ ಸಿಗೋದಿಲ್ಲ ಆದರೆ ಅವನು ಮನಸ್ಸಿಟ್ಟು ಯಾವುದಾದ್ರೂ ಕೆಲಸ ನನಗೆ ಸಿಕ್ಕಲಿ ನಾನು ಇಂಥ ಕೆಲಸವೇ ಮಾಡ್ತೀನಿ ಅಂತಲ್ಲ ಯಾವುದೇ ಕೆಲಸ ಸಿಗಲಿ ನಾನು ಮಾಡ್ತೀನಿ ಜವಾಬ್ದಾರಿಯಿಂದ ಕೆಲಸ ಮಾಡ್ತೀನಿ ಅಂತ ನೀವು ಹುಡುಕಿದರೆ ನಿಮಗೆ ಕೆಲಸ ಸಿಗುತ್ತೆ ಕೆಲಸ ಬೇಕು ಅಂದರೆ ಕೆಲಸ ಸಿಗುತ್ತೆ ಬೆಳೆ ಬಿ ತೆಗಿಬೇಕಂದರೆ ಬೆಳೆ ತೆಗಿಬೋದು ಅದೇ ರೀತಿ ನೀವು ಆರೋಗ್ಯವಾಗಿರಬೇಕು ಆರೋಗ್ಯವಾಗಿರಬೇಕಂದ್ರೆ ಏನು ಮಾಡಬೇಕು ನಾನು ಆರೋಗ್ಯವಾಗಿರುವಂತಹ ರೀತಿಯಲ್ಲಿ ನನ್ನ ಜೀವನದ ಶೈಲಿಯನ್ನು ಬದಲಾಯಿಸಿಕೊಳ್ಳಬೇಕು ದಿನವೂ ಏನಾದರೂ ವ್ಯಾಯಾಮ ಮಾಡಬೇಕು ಅಥವಾ ವಾಕಿಂಗ್ ಮಾಡಬೇಕು ಇದು ಜೀವನದ ಆರೋಗ್ಯಕ್ಕೆ ಬೇಕಾದಂತಹ ವಿಚಾರ ಹಾಗೆಯೇ ಏನಾದರೂ ಜೀವನದಲ್ಲಿ ಏನಾದರೂ ರೋಗಗಳು ಬರ್ಬೋದು ರೋಗಗಳು ಬಂದಾಗ ತಜ್ಞ ವೈದ್ಯರನ್ನು ಭೇಟಿಯಾಗಬೇಕೆ ಹೊರತು ಅರೆಜ್ಞಾನ ಪಡೆದಂತಹ ಅಥವಾ ಯಾವುದೇನೋ ತಿಳಿದುಕೊಂಡು ಬಂದಂತಹ ಡಾಕ್ಟರ್ಗಳನ್ನು ನೀವು ಭೇಟಿಯಾದರೆ ನಿಮ್ಮ ರೋಗ ಮತ್ತಷ್ಟು ಉಳ್ಬಣ ಆಗುತ್ತದೆ ಆದ್ದರಿಂದ ತಜ್ಞರಾದ ವೈದ್ಯರನ್ನು ನೀವು ಭೇಟಿಯಾಗಿ ಉತ್ತಮವಾದ ಅವರು ಯಾವ ರೀತಿಯ ವೈದ್ಯರೆಂಬುದನ್ನು ತಿಳಿದು ಆ ಡಾಕ್ಟ್ರು ಯಾವ ಸರಿಯಾದ ನಿಜವಾಗಲೂ ಕಲಿತು ಬಂದಿದ್ದಾರೆಯೇ ಇಲ್ಲ ಕಲಿಯದೇ ಎಲ್ಲ ಬಂದಿದ್ದಾರೆಯೇ ಎಂಬುದನ್ನು ತಿಳಿದುಕೊಂಡು ಕೆಲವರು ಆಯುರ್ವೇದ ಕಲಿತುಕೊಂಡು ಅಲೋಪತಿ ಮಾಡ್ತಾರೆ ಅಲೋಪತಿ ಮಾಡುವ ವೈದ್ಯರು ಅಲೋಪತಿಯನ್ನೇ ಮಾಡ್ತಾರೆ ಮಾಡಬೇಕು ಆಯುರ್ವೇದವರು ಆಯುರ್ವೇದ ಮಾಡಬೇಕು ಹೋಮಿಯೋಪತಿ ಕಲಿತವರು ಹೋಮಿಯೋಪತಿ ಮಾಡಬೇಕು ವೈದ್ಯ ಕಲಿತವರು ಸಿದ್ಧ ಯುನಾನಿ ಕಲಿತವರು ಯುನಾನಿ ಮಾಡಬೇಕು ನ್ಯಾಚುರೋಪತಿ ಕಲಿತವ್ರು ನ್ಯಾಚುರೋಪತಿ ರೀತಿಯಲ್ಲಿ ಚಿಕಿತ್ಸೆ ಕೊಡಬೇಕು ಹೀಗೆ ಯಾವ್ಯಾರು ಯಾರ್ಯಾವ ವೈದ್ಯನ ಕಲಿತಿದ್ದಾರೋ ಆ ವೈದ್ಯ ರೀತಿಯಲ್ಲಿ ಆ ಪದ್ಧತಿಯಲ್ಲಿ ಅವರು ಚಿಕಿತ್ಸೆ ನೀಡಿದಾಗ ನಿಮಗೆ ಉತ್ತಮ ತಜ್ಞರಾದ ವೈದ್ಯರು ಅವರು ಸರಿಯಾದ ರೀತಿಯಲ್ಲಿ ನಿಮಗೆ ಚಿಕಿತ್ಸೆ ಮಾಡುತ್ತಿದ್ದಾರೆಂದು ಅದು ಬಿಟ್ಟು ನಾನು ಡಾಕ್ಟ್ರ್ ಹತ್ರ ಹೋಗಿದ್ದೆ ನನಗೆ ಇಂಜೆಕ್ಷನ್ ಕೊಟ್ಟರು ನನಗೆ ಮ ಔಷಧಿ ಕೊಟ್ಟರು ಆದರೆ ನನ್ನ ರೋಗ ಕಡಿಮೆ ಆಗಲಿಲ್ಲ ನನ್ನ ಮಗುವಿನ ರೋಗ ಕಡಿಮೆ ಆಗಲಿಲ್ಲ ನಾನು ದಿನವೂ ವೈದ್ಯರ ಹತ್ರ ಹೋಗಿ ತೋರಿಸಿದೆ ವೈದ್ಯರು ಕೊಟ್ಟ ಔಷಧಿಯಿಂದ ನನಗೆ ಉಪಯೋಗ ಆಗಲಿಲ್ಲ ಅಥವಾ ನನ್ನ ನನ್ನ ಹೆಂಡತಿಯ ರೋ ರೋಗಕ್ಕೆ ಸರಿಯಾದ ಔಷಧಿ ಸಿಕ್ಕಲಿಲ್ಲ ನಾನು ನೂರಾರು ಸರಿ ಡಾಕ್ಟರ್ ಹತ್ರ ಹೋದೆ ನನಗೆ ನನ್ನ ರೋಗ ಗುಣವಾಗಲಿಲ್ಲ ಡಾಕ್ಟ್ರುಗಳಲ್ಲಿ ನಾನು ಹಲವಾರು ಡಾಕ್ಟ್ರುಗಳ ಬಳಿ ಹೋಗೆ ನನ್ನ ರೋಗ ಗುಣವಾಗಲಿಲ್ಲ ಯಾಕಂದರೆ ನಿಮ್ಮ ಮನಸ್ಸಿನಲ್ಲಿ ಆಗಿರುವುದು ನನ್ನ ರೋಗ ಗುಣವಾಗಲ್ಲ ಇದರಲ್ಲಿ ಯಾರಿಂದಲೂ ಗುಣಪಡಿಸಲು ಸಾಧ್ಯವಿಲ್ಲ ಇದು ಏನೋ ತೊಂದರೆ ಇದೆ ಅದಕ್ಕೆ ಮಂತ್ರವಾದಿಗಳ ಬಳಿ ಹೋಗಿ ನೋಡೋಣ ಅವರೇನಾದರೂ ಮಾಡಿಕೊಡ್ಬೋದು ಅಂತ ಯೋಚನೆ ಮಾಡಿ ಮೂಢನಂಬಿಕೆಗಳ ಬಳಿ ಹೋಗಿ ಮೂಢನಂಬಿಕೆಯಿಂದ ನೀವು ನಿಮ್ಮ ಜೀವನದಲ್ಲಿ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತೀರಿ ಅಂತಹ ಕೆಲಸಕ್ಕೆ ನೀವು ಹೋದರೆ ನಿಮ್ಮ ಜೀವನವೇ ಹಾಳಾಗುತ್ತದೆ ಆದುದರಿಂದ ನೀವು ನಾಳೆ ಏನಾಗುತ್ತೋ ಎಂಬ ಚಿಂತೆ ಬೀಳದೆ ನೀವು ಜವಾಬ್ದಾರಿಯುತರ ಆಗಿದ್ದರೆ ನೀವು ಸ ತಜ್ಞರಾದ ವೈದ್ಯರ ಹತ್ರ ಆ ತಜ್ಞರಾದ ವೈದ್ಯರ ಹತ್ರ ಒಬ್ಬರಲ್ಲ ಇಬ್ಬರ ಹತ್ರ ಮೂರು ಜನ ಹತ್ರ ನೀವು ಕನ್ಸಲ್ಟ್ ಮಾಡಿ ನಿಮ್ಮ ರೋಗವನ್ನು ಯಾರು ಪತ್ತೆ ಮಾಡ್ತಾರೋ ಯಾರು ಸರಿಯಾದ ಚಿಕಿತ್ಸೆ ಕೊಡ್ತಾರೋ ಅವರ ಹತ್ರ ನೀವು ಚಿಕಿತ್ಸೆ ಮಾಡಿಕೊಂಡಾಗ ನಾಳೆಯ ಚಿಂತೆ ನಿಮಗಿರುವುದು ಉಳಿಯೋದಿಲ್ಲ ನೀವು ಆರೋಗ್ಯವಂತರಾಗ್ತೀರಿ ನಿಮ್ಮ ರೋಗ ಗುಣವಾಗುತ್ತದೆ ನೀವು ನಿರಾಶೆ ಪಡುವಂಥ ಅವಶ್ಯಕತೆ ಇಲ್ಲ ಆದ್ದರಿಂದ ಪ್ರತಿಯೊಬ್ಬರು ನಾಳೆ ಏನಾಗುತ್ತೆ ನನ್ನ ಏನಾಗುತ್ತೆ ನನ್ನ ಜೀವನ ಹೇಗಿರುತ್ತೆ ನನ್ನ ಕೆಲಸ ಏನಾಗಿರುತ್ತೆ ನಾನು ಸರಿಯಾಗಿ ಸಂತೋಷವಾಗಿರಲು ಸಾಧ್ಯವೇ ನಾನು ಮದುವೆ ಆದರೆ ನನ್ನ ಹೆಂಡತಿ ಹೇಗಿರುತ್ತಾಳೆ ನನ್ನ ಗಂಡ ಹೇಗಿರುತ್ತಾನೆ ನನ್ನ ಮ ನನಗೆ ಎಷ್ಟು ಜನ ಮಕ್ಕಳಾಗ್ಬೋದು ನನ್ನ ಮಕ್ಕಳು ಹೇಗಿರುತ್ತಾರೆ ಮಕ್ಕಳನ್ನು ಈ ರೀತಿಯ ಚಿಂತೆಗಳನ್ನು ಮಾಡ್ತಾ ಇದ್ದರೆ ಅದು ಅನಾವಶ್ಯಕ ಚಿಂತೆ ಪ್ರತಿಯೊಬ್ಬರು ನಾನು ಇವತ್ತೇನು ಮಾಡಬೇಕಾಗಿದೆಯೋ ಅದನ್ನು ಮಾಡಬೇಕು ಅದು ಬಿಟ್ಟು ನಾಳೆ ಏನಾಗುತ್ತೋ ಎಂಬ ಚಿಂತೆಯನ್ನು ಬಿಟ್ಟುಬಿಡಿ ಇವತ್ತು ನಾನು ಕೆಲಸ ಮಾಡಬೇಕು ಕೆಲಸ ಮಾಡಿ ಬಂದಮೇಲೆ ಮನೆಯಲ್ಲಿ ನಾನು ಸ್ವಲ್ಪ ವ್ಯಾಯಾಮ ಮಾಡಬೇಕು ವ್ಯಾಯಾಮ ಆದಮೇಲೆ ಊಟ ಆದಮಗೆ ನಾನು ಮಲಗಿ ನಿದ್ರೆ ಮಾಡಬೇಕು ನನಗೆ ಬೇರೆ ಯಾವ ಚಿಂತೆ ಇಲ್ಲ ಇವತ್ತು ನಾನು ಕೆಲಸಕ್ಕೆ ಹೋದೆ ಕೆಲಸ ಮಾಡಿದೆ ಊಟ ಮಾಡಿದೆ ವ್ಯಾಯಾಮ ಮಾಡಿದೆ ಇನ್ನು ನನಗೆ ನಿದ್ರೆ ಮಾಡುವ ಟೈಮು ನಿದ್ರೆ ಮಾಡ್ತಿದ್ದೀನಿ ನಾನು ನಿದ್ರೆ ಮಾಡೋಕ್ಕೆ ಯಾವುದೇ ಅಡಚಣೆ ಇಲ್ಲ ನಿದ್ರೆ ಮಾಡುವ ಟೈಮಲ್ಲಿ ನಿದ್ರೆಯೇ ನನಗೆ ಮುಖ್ಯ ಹೊರತು ನಾಳೆಯ ಚಿಂತೆ ನಾಳೆಯ ಭವಿಷ್ಯ ಅಥವಾ ನಾನು ಆಫೀಸಲ್ಲಿ ಬಿಟ್ಟು ಬಂದ ಕೆಲಸದ ಬಗ್ಗೆ ಆಫೀಸಲ್ಲಿ ಉಳಿಸಿಕೊಂಡಿರುವ ಕೆಲಸದ ಬಗ್ಗೆ ಯೋಚನೆ ಮಾಡಿ ಏನು ಉಪಯೋಗ ಇಲ್ಲ ಅದು ಉಳ್ಕೊಂಡಾಗಿದೆ ಅಲ್ಲಿ ಅದು ಉಳಿದಿದೆ ನಿಮ್ಮ ಕೆಲಸ ನಾಳೆ ಹೋಗಿ ಮಾಡಬೇಕೆ ಹೊರತು ಈಗ ಚಿಂತೆ ಮಾಡಿ ಏನು ಉಪಯೋಗ ಇಲ್ಲ ಅದಕ್ಕೆ ಇರುವಂತಹ ಒಂದು ಒಂದು ರೀತಿ ನೀತಿಯನ್ನು ನೀವು ರೂಪಿಸ್ಕೊಳ್ಬೇಕು ನಿಮ್ಮ ಜೀವನದಲ್ಲಿ ಶಿಸ್ತನ್ನು ರೂಪಿಸಿಕೊಳ್ಳಿ ನಾನು ಮಾಡು ಇಂದು ಮಾಡಬೇಕಾದ್ರೆ ಹಿಂದೆ ಮಾಡ್ತೀನಿ ನಾಳೆ ಚಿಂತೆ ಬಿಟ್ಟು ಇವತ್ತು ಮಾಡ್ತೀನಿ ಇವತ್ತು ಕೆಲಸ ಮಾಡ್ತೀನಿ ಇಂಥ ರೀತಿಯಲ್ಲಿ ನೀವು ಯೋಚನೆ ಮಾಡಿದರೆ ಊಟ ಮಾಡಬೇಕಾದ ಸಮಯದಲ್ಲಿ ಊಟ ಮಾಡಬೇಕು ನಿದ್ದೆ ಮಾಡಬೇಕಾದ ಸಮಯದಲ್ಲಿ ನಿದ್ದೆ ಮಾಡಬೇಕು ಅದು ಆ ಟೈಮು ಕೆಲಸ ಮಾಡಬೇಕಾದ್ರೆ ಕೆಲಸ ಮಾಡಬೇಕು ಕೆಲಸ ನೋಡುವಂಥ ಸಮಯದಲ್ಲಿ ಮಾತನಾಡಬೇಕು ಇದು ನಿಮ್ಮ ಜೀವನದ ಶಿಸ್ತಿನ ಕೆಲಸ ಅಲ್ಲಿ ಅದು ಬಿಟ್ಟು ನೀವು ಕೆಲಸ ಮಾಡಬೇಕಾದ ಸಮಯದಲ್ಲಿ ಮಾತನಾಡ್ತಾ ಕುಳಿತುಕೊಳ್ಳೋದು ಊಟ ಮಾಡಬೇಕಾದ ಸಮಯದಲ್ಲಿ ಹೋಗಿ ಮಲಗೋದು ಮಲಗುವ ಸಮಯದಲ್ಲಿ ಬಂದು ಎದ್ದು ತೊಂಡು ಊಟ ಮಾಡುವುದು ಇದು ಯಾವುದು ನಿಮ್ಮ ಆರೋಗ್ಯವನ್ನು ಸುರಕ್ಷಿತವಾಗಿಡುವುದಿಲ್ಲ ನಿಮ್ಮ ಮಾನಸಿಕ ಸ್ಥಿತಿಯನ್ನು ಸರಿಯಾಗಿ ಒಂದು ನಿಯಂತ್ರಣದಲ್ಲಿಡುವುದಿಲ್ಲ ಅಂದರೆ ಯಾವುದೇ ಒಂದು ಕೆಲಸ ಅದಾದ ಟೈಮಲ್ಲಿ ಮಾಡಿದಾಗ ಮಾತ್ರ ನೀವು ಯಶಸ್ಸಿಯಾಗುತ್ತೀರಿ ನೀವು ಜೀವನದಲ್ಲಿ ಮುಂದುವರಿಯಲು ಸಾಧ್ಯ ಅದು ಬಿಟ್ಟು ನೀವು ಚಿಂತೆಯಲ್ಲೇ ಕಳೆದರೆ ನೀವು ಅದೋಗತಿಗೆ ಹೋಗ್ತೀರಿ ಹೊರತು ಅಭಿವೃದ್ಧಿ ಎಂಬುದು ಕನಸಾಗಿ ಉಳಿಯುತ್ತದೆ ಇಂತಹ ಹಲವಾರು ವಿಚಾರಗಳಿವೆ ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ನೀವಿನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಅಲ್ಲಿರುವಂತಹ ಗಂಟೆ ಹೆಚ್ಚಿನ ಏನು ಎನೇಬಲ್ ಮಾಡಿಕೊಂಡ್ರೆ ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುತ್ತೆ ನೀವು ಎಲ್ಲ ವೀಡಿಯೋಗಳನ್ನು ತಪ್ಪದೇ ನೋಡಿ ಹೆಚ್ಚು ಹೆಚ್ಚು ವಿಷಯಗಳು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಅನುಕೂಲಕರವಾದಂಥ ವಾತಾವರಣ ತಿಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಇಂತಹ ಮತ್ತೊಂದು ವಿಡಿಯೋ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ